ನಮಸ್ಕಾರ. ಮೈ ನೇಮ್ ಇಸ್ ರವಿ ಸಿ ಹೆಚ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಕಾನಾಮಿಕ್ಸ್. ಬಿ ಎಯಲ್ಲಿರ್ತಕ್ಕಂತಹ ಎಕನಾಮಿಕ್ಸ್ ವಿಷಯದ ಮ್ಯಾನೇಜರಲ್ ಎಕನಾಮಿಕ್ಸ್ ಸಬ್ಜೆಕ್ಟ್ನ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸಲ್ಲಿ ಇಂದಿನ ವಿಡಿಯೋದಲ್ಲಿ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಬಗ್ಗೆ ತಿಳ್ಕೊಳ್ಳೋಣ. ಉದ್ಯಮದಲ್ಲಿ ಡಿಸಿಷನನ್ನು ತೆಗೆದುಕೋಬೇಕಾದ್ರೆ, ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದ್ರೆ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್, ಸೋಡಿ ತತ್ವ ಹೇಗೆ ಅನುಕೂಲಕ್ಕೆ ಬರ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಮೂಲಭೂತ ತತ್ವ ಏನಿದೆ, ಇದು ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ಬಳಕೆಯಲ್ಲಿದೆ. ಅದರಲ್ಲೂ ಉದ್ಯಮದ ಉತ್ಪಾದನಾ ಕ್ಷೇತ್ರದಲ್ಲಿ ಇದು ಹೆಚ್ಚು ಬಳಕೆಯಲ್ಲಿದೆ. ಇದು ಹೇಗೆ ಅನುಕೂಲಕ್ಕೆ ಬರ್ತದೆ ಎಂಬುದನ್ನು ತುಂಬ ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ಅಂದರೆ ಇದರ ವಿಷಯ ಮಾಹಿತಿ ಏನಪ್ಪ ಅಂದರೆ, ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಇಫ್ ಯುವರ್ ಡಿಸಿಷನ್ ಅಫೆಕ್ಟ್ಸ್ ಕಾಸ್ಟ್ಸ್ ಆ್ಯಂಡ್ ರೆವಿನ್ಯೂಸ್ ಇನ್ ದಿ ಲಾಂಗ್ ರನ್, ಆಲ್ ದೋಸ್ ಕಾಸ್ಟ್ಸ್ ಆ್ಯಂಡ್ ರೆವಿನ್ಯೂಸ್ ಮಸ್ಟ್ ಬಿ ಡಿಸ್ಕೌಂಟೆಡ್ ಟು ಪ್ರೆಸೆಂಟ್ ವ್ಯಾಲ್ಯೂಸ್ ಬಿಫೋರ್ ವ್ಯಾಲಿಡ್ ಕಂಪ್ಯಾರಿಸನ್ಸ್ ಆಫ್ ಆಲ್ಟರ್ನೇಟಿವ್ಸ್ ಇಸ್ ಪಾಸಿಬಲ್. This is essential because a rupee worth of money at a future date is not worth a rupee today. Money actually has time value. Discounting can be defined as a process used to transfer future dollars into an equivalent number of present dollars. For instance, one dollar invested today at 10% of interest is equivalent to $1.10 next year. ಈ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಇಂದಿನ ದಿವಸ ಲಭ್ಯವಿರತಕ್ಕಂತಹ $1 ನಾಳೆ ಲಭ್ಯವಾಗುವಂತಹ $1 ಅಥವಾ $1ಗೆ ಸಮ ಆಗೋದಿಲ್ಲ ಅಂತ. ಅದು ಹೇಗೆ ಅಂತ ಅಂದರೆ, ನಾವು $1 ಅಥವಾ $100 ನನ್ನ ಹತ್ರ ಇವತ್ತು ಇದೆ ಅಂತ ಹೇಳಿದ್ರೆ, ಅದೇ ನೆಕ್ಸ್ಟ್ ಇಯರು ಆ $100ಗಳಿಗೆ, ಮುಂದಿನ ವರ್ಷದ $100ಗಳಿಗೆ ಇಂದಿನ $100 ಸಮವಲ್ಲ. ಹೇಗೆ ಅಂತ ಹೇಳಿದ್ರೆ, $100 ನಾನು ಇಂದು 10% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಾನು ಬಡ್ಡಿ ಕೊಟ್ಟಾಗ ಮುಂದಿನ ವರ್ಷ ಅದರ ಮೌಲ್ಯ ಎಷ್ಟಿರ್ತದಪ್ಪ ಅಂತ ಹೇಳಿದ್ರೆ $110 ಇರ್ತದೆ. ಅದು $1 10% ಆಫ್ ಇಂಟ್ರೆಸ್ಟ್ ರೇಟಲ್ಲಿ ನಾವು ನೆಕ್ಸ್ಟ್ ಇಯರ್ ಇಸ್ಕೊಂಡಾಗ ₹1.10 ಆಗಿರುತ್ತೆ ಅಂತ ಹೇಳಿದ್ರೆ, $1 ಅಥವಾ ₹100 ಫಾರ್ ದಿ ನೆಕ್ಸ್ಟ್ ಇಯರ್ ಇಸ್ ನಾಟ್ ವರ್ತ್ ದ್ಯಾನ್ ದಿ ಟುಡೇಸ್ ರುಪಿ ವಾಟ್ ವಿ ಹ್ಯಾವ್ ಇನ್ ಅವರ್ ಹ್ಯಾಂಡ್. ಸೊ ಇದನ್ನು ಡಿಸ್ಕೌಂಟಿಂಗ್ ಪ್ರಿನ್ಸಿಪಲಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಇವಾಗ ₹100 ಒಬ್ಬ ವ್ಯಕ್ತಿಗೆ ನಾವು ಕೊಡಬೇಕು ಅಂತ ಸಂದರ್ಭ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ₹100 ನಾವು ಗಿಫ್ಟ್ ಕೊಡಬೇಕು ಅವನಿಗೆ. ಅವನು ಆ ವ್ಯಕ್ತಿ ಆ ₹100 ಹಿಂದೆ ತೆಗೆದುಕೊಳ್ತಾನ ಇಲ್ಲ 1 ವರ್ಷ ಬಿಟ್ಟು ತೆಗೆದುಕೊಳ್ತಾನ ಅಂತ? ನನ್ನ ಪ್ರಕಾರ ಆ ವ್ಯಕ್ತಿ ಹಿಂದೆ ತೆಗೆದುಕೊಳ್ತಾನೆ. ಒಂದು ವೇಳೆ ಅವನಿಗೆ 2 ಚಾನ್ಸ್ ಇರ್ತವೆ. ಏನಂತ, ₹100 ಹಿಂದೆ ತೆಗೆದುಕೊಳ್ಬೋದು ಅಂದರೆ ಇವತ್ತೇ ತೆಗೆದುಕೊಳ್ಬೋದು ಆ ವ್ಯಕ್ತಿ, ತೆಗೆದುಕೊಂಡು ಅದೇ ಹಣವನ್ನು ಬಡ್ಡಿಗೆ ಬಿಡ್ಬೋದು, ಇಲ್ಲ ಆ ಹಣವನ್ನು ನೆಕ್ಸ್ಟ್ ಇಯರು ತೆಗೆದುಕೊಳ್ಬೋದು. 2 ಚಾನ್ಸ್ ಇರುತ್ತೆ. ಓಕೆ, ಆ ವ್ಯಕ್ತಿಗೆ 2 ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವನು ಮೊದಲನೇ ಚಾನ್ಸ್ ಏನಿರ್ತದೆ ಅದೇ ಅಂದರೆ ₹100 ಹಿಂದೆ ತೆಗೆದುಕೊಳ್ತಾನೆ ಅಂತ. ಸೊ ಇದು ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್. ಸೊ 1 ರೂಪಿ ಆಫ್
ದಿಸ್ ಇಯರ್ ಈಸ್ ನಾಟ್ ಈಕ್ವಲ್ ಟು ನೆಕ್ಸ್ಟ್ ಇಯರ್ಸ್ 1 rupee. ದಿಸ್ ಈಸ್ ದ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಫಾರ್ಮುಲಾ. ಸೊ 1 rupee ಆಫ್ ಟುಡೇಸ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಇಯರ್ಸ್ 0.683 paisa. ದಿಸ್ ಈಸ್ ದಿ ಫಾರ್ಮುಲಾ. ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಲರ್ನ್ ವೆರಿ ಕ್ಲಿಯರ್ಲಿ ದಿಸ್ ಫಾರ್ಮುಲಾ. ದಿಸ್ ಪ್ರಿನ್ಸಿಪಲ್ ಇಸ್ ದಿ ಬೆಸ್ಟ್ ಎಕ್ಸ್ಪ್ಲೇನ್ಡ್ ವಿತ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ವುಡ್ ಮೇಕ್ ದಿಸ್ ಪಾಯಿಂಟ್ ಕ್ಲಿಯರ್. ಸಪೋಸ್ ಯು ಆರ್ ಆಫರ್ ಟು ಚಾಯ್ಸ್ 1,000 rupees ಟುಡೇ ಆರ್ 1,000 rupees ನೆಕ್ಸ್ಟ್ ಇಯರ್ಸ್. ನ್ಯಾಚುರಲಿ ಯು ವಿಲ್ ಸೆಲೆಕ್ಟ್ 1,000 rupees ಟುಡೇ. ದಟ್ ಈಸ್ ದ ಟ್ರೂ ಬಿಕಾಸ್ ಫ್ಯೂಚರ್ ಇಸ್ ಅನ್ಸರ್ಟೈನ್. ಲೆಟ್ ಅಸ್ ಅಸ್ಯೂಮ್ ಯು ಕ್ಯಾನ್ ಅರ್ನ್ 10% ಇಂಟ್ರೆಸ್ಟ್ ಡ್ಯೂರಿಂಗ್ ಎ ಇಯರ್. ಯು ಮೇ ಸೇ ದಟ್ ವುಡ್ ಬಿ ಇಂಡಿಫರೆಂಟ್ ಬಿಟ್ವೀನ್ 1,000 rupees ಟುಡೇ ಆ್ಯಂಡ್ 1,100 rupees ನೆಕ್ಸ್ಟ್ ಇಯರ್ಸ್. ಸೊ ದೇರ್ಫೋರ್ ಫಾರ್ ಮೇಕಿಂಗ್ ಎ ಡಿಸಿಷನ್ ಇನ್ ರಿಗಾರ್ಡ್ ಟು ಎನಿ ಇನ್ವೆಸ್ಟ್ಮೆಂಟ್ ವಿಚ್ ವಿಲ್ ಯೀಲ್ಡ್ ಎ ರಿಟರ್ನ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಇಟ್ ಈಸ್ ಅಡ್ವೈಸಬಲ್ ಟು ಫೈಂಡ್ ಔಟ್ ಇಟ್ಸ್ ನೆಟ್ ಪ್ರೆಸೆಂಟ್ ವರ್ತ್. ಅನ್ಲೆಸ್ ದೀಸ್ ರಿಟರ್ನ್ಸ್ ಆರ್ ಡಿಸ್ಕೌಂಟೆಡ್ ಆ್ಯಂಡ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರಿಟರ್ನ್ಸ್ ಕ್ಯಾಲ್ಕುಲೇಟೆಡ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಜಡ್ಜ್ ವೆದರ್ ಆರ್ ನಾಟ್ ದಿ ಕಾಸ್ಟ್ ಆಫ್ ಅಂಡರ್ಟೇಕಿಂಗ್ ದಿ ಇನ್ವೆಸ್ಟ್ಮೆಂಟ್ ಟುಡೇ ಇಸ್ ವರ್ತ್. ಅಂದರೆ ನಾವು ಮೊದಲು ಕೊಟ್ಟಂತಹ ಎಕ್ಸಾಂಪಲ್ 100 rupees ಇತ್ತು, ಇಲ್ಲಿ 100 rupees ಎಕ್ಸಾಂಪಲ್, 1,000 rupees ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿಗೆ 1,000 rupees ಆಫರ್ ಮಾಡಿದ್ರೆ ಅವನು ಆ 1,000 rupees ಹಿಂದೆ ಇಸ್ಕೊಳ್ತಾನೆ. ಕಾರಣ ನೆಕ್ಸ್ಟ್ ಇಯರ್ ಇಸ್ಕೊಂಡ್ರೆ ಅದು ದಟ್ 1,000 rupees ಈಸ್ ನಾಟ್ ಈಕ್ವಲ್ ಟು ಟುಡೇಸ್ 1,000 rupees ಅಂತ ಹೇಳಿದ್ರೆ, ಇವತ್ತು 1,000 ಇಸ್ಕೊಂಡ್ರೆ ಆ 1,000 ಇಂಟ್ರೆಸ್ಟ್ ರೇಟಿಗೆ 10% ಇಂಟ್ರೆಸ್ಟ್ ರೇಟಲ್ಲಿ ಬಿಟ್ಟರೆ ನೆಕ್ಸ್ಟ್ ಇಯರ್ ಅದರ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ 1,100 rupees. ಇದು ಸೋಡಿತತ್ವ. ದ ಕಾನ್ಸೆಪ್ಟ್ ಆಫ್ ಡಿಸ್ಕೌಂಟಿಂಗ್ ಈಸ್ ಫೌಂಡ್ ಮೋಸ್ಟ್ ಯೂಸ್ಫುಲ್ ಇನ್ ಮ್ಯಾನೇಜರಲ್ ಎಕನಾಮಿಕ್ಸ್ ಇನ್ ಡಿಸಿಷನ್ ಪ್ರಾಬ್ಲಮ್ಸ್ ಪರ್ಟೈನಿಂಗ್ ಟು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಆರ್ ಕ್ಯಾಪಿಟಲ್ ಬಡ್ಜೆಟಿಂಗ್. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್. ಯು ಸೀ ದ ಫಾರ್ಮುಲಾ ಹಿಯರ್, ವಿ ಈಸ್ ಈಕ್ವಲ್ ಟು 100/1+i. ಐ ಅಂದರೆ ಇಂಟ್ರೆಸ್ಟ್ ರೇಟಲ್ಲಿ, ವಿ ಅಂತೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ, ಐ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಇವಾಗ ಇಂದಿನ 100 rupees ಮುಂದಿನ ವರ್ಷದ 100 rupees ಸಮಾನ ಅಂತ ಅಂದರೆ ಅಲ್ಲ, ಸಮ ಅಲ್ಲ ಅಂತ ಅಂದರೆ ವಿ ಈಸ್ ಈಕ್ವಲ್ ಟು 100/1+ ಅಂದರೆ 8% ಇಂಟ್ರೆಸ್ಟ್ ರೇಟಲ್ಲಿ ಎಷ್ಟು ಅಂತ. ನೆಕ್ಸ್ಟ್ ಇಯರ್ 8% ಇಂಟ್ರೆಸ್ಟ್ ರೇಟ್ ಏನು ಇನ್ವೆಸ್ಟ್ ಮಾಡಿದ್ರೆ ಅದನ್ನು ನೆಕ್ಸ್ಟ್ ಇಯರ್ ಎಷ್ಟಕ್ಕೆ ಸಮ ಅಂತ ಅಂತ. ಓಕೆ, ಅದು 92.59 rupees ಸಮ, 92.59 rupees ಸಮ. ದಿಸ್ ಈಸ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್. ದಟ್ಸ್ ವೈ ಇನ್ ಬಿಸ್ನೆಸ್ ವಾಟ್ ಹ್ಯಾಪನ್, ಪೀಪಲ್ ಆರ್ ಟೇಕಿಂಗ್ ಡಿಸಿಷನ್ಸ್ ಆನ್ ದಿ ಬೇಸಿಸ್ ಆಫ್ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್. ಇಟ್ ಗಿವ್ಸ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಕ್ಲಿಯರ್ ನಾಲೆಡ್ಜ್ ಅಬೌಟ್ ದ ಅರ್ನಿಂಗ್ಸ್ ಇನ್ ಫ್ಯೂಚರ್, ಅರ್ನಿಂಗ್ಸ್ ಇನ್ ಪ್ರೆಸೆಂಟ್, ಆಲ್ ದೋಸ್ ಥಿಂಗ್ಸ್.